ಇಂದಿನ ವಿಶೇಷ ಅಂದರೆ ಒಂದು ವಿಶೇಷವಾದ ತಿಂಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಬೆಂದವರೆ ಅಂತ. ಬೆಂದವರೆ ಅಂತ, ಬಂದವರೇ ಅಲ್ಲ, ಬೆಂದವರೆ. ಸೂಪರಾಗಿದೆ ಸರ್. ಚೆನ್ನಾಗಿದೆಯಾ? ಮತ್ತು ಈ ಶಾವಿಗೆಯನ್ನು ಬಳಕೆ ಮಾಡೋದ್ರಿಂದ ಇದರಲ್ಲಿ ಕೂಡ ನಮಗೆ ಗೋಧಿಯಲ್ಲಿರತಕ್ಕಂತಹ ಅನೇಕ ಪೋಷಕಾಂಶಗಳು ಒದಗಿ ಬರುತ್ತೆ. ಇದರಲ್ಲಿ ತಾಮ್ರ ಇದೆ, ಸೆಲೆನಿಯಂ ಇದೆ, ಮತ್ತು ಜಿಂಕ್ ಇದೆ. ಈ ರೀತಿ ಕೆಲವು ವಿಶೇಷವಾದ ಖನಿಜಾಂಶಗಳು ಸಿಕ್ಕತ್ತೆ.